ಧನುರಾಶಿ ಧನುರಾಶಿಯವರ ವಿಕ್ರಮ ಮತ್ತು ಸಾಧನೆ ಮತ್ತು ನಿಮ್ಮ ಸಾಹಸ ನಿಮ್ಮ ಪಾಲಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುವ ಈ ದಿನ ಈ ದಿನ ನಿಮ್ಮ ಪಾಲಿಗೆ ಪ್ರಯತ್ನಕ್ಕೆ ತಕ್ಕಷ್ಟು ಪ್ರತಿಫಲ ಇದೆ ಅವಕಾಶಗಳು ಚೆನ್ನಾಗಿ ಎದುರಾಗುತ್ತೆ ಯಾವುದೇ ಒಂದು ಉತ್ತಮವಾದ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಈ ದಿನ ಬದುಕಿನಲ್ಲಿ ಹೊಸ ಆಯಾಮವನ್ನು ಜೋಡಿಸಿಕೊಳ್ಳುವ ಅವಕಾಶವೂ ಎದುರಾಗುತ್ತೆ ನಿಮ್ಮಲ್ಲಿ ನಿರ್ಧರಿಸಿಕೊಳ್ಳುವ ನಿರ್ಧಾರವು ಭವಿಷ್ಯತ್ತಿಗೆ ಉತ್ತಮ ಫಲವನ್ನು ಕೊಡುವ ಸಾಧ್ಯತೆಗಳು ಉಂಟಾಗುತ್ತೆ ಈ ದಿನ ಬಹುತೇಕವಾಗಿ ಧನುರ್ ರಾಶಿಯವರಿಗೆ ಒಳ್ಳೆಯ ಯೋಗ ತಾವು ಮಾಡಬೇಕಾದದ್ದು ಅಷ್ಟಾಕ್ಷರಿ ಜಪ ಆರಾಧನೆ ಲಕ್ಷ್ಮೀದೇವರ ಪ್ರಾರ್ಥನೆ ಹಾಗೆಯೇ ನಾಗದೇವರ ಆರಾಧನೆ ಮಕರ ರಾಶಿ ಧನನಷ್ಟ ಯುಗ ಎಲ್ಲ ಕೆಲಸಗಳು ನಿಧನ ಖಿನ್ನತೆಗೆ ಒಳಪಡುವಂಥ ಅವಕಾಶಗಳುಂಟು ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಕಡಿಮೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಂಡರೂ ನಿಮ್ಮ ಸಂಪತ್ತು ಅನ್ಯರ ಆಶ್ರಯದಲ್ಲಿ ಅಧಿಕವಾಗಿರುವ ಲಕ್ಷಣ ಇದೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವು ನಿಮ್ಮ ವೈಯಕ್ತಿಕ ಬದುಕಿನ ಅಭಿಷ್ಟಕ್ಕೆ ಶುಭ ಫಲವನ್ನು ಕೊಡುತ್ತೆ ತಾವು ಮಾಡಬೇಕಾದಂತಹ ವಿಶೇಷ ಆರಾಧನೆ ಪಂಚಾಕ್ಷರಿ ಜಪವನ್ನು ತಾವು ಮಾಡಿದ್ದೇ ಆದರೆ ಒಳ್ಳೆಯ ಫಲ ನಿಮ್ಮದಾಗುತ್ತೆ ಕುಂಭರಾಶಿ ನಿಮಗೆ ಈ ದಿನ ಸಂತೋಷವೂ ಉತ್ತಮವಾಗಿರುತ್ತೆ ಸಂಧ್ಯಾಕಾಲದಲ್ಲಿ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಯಾಗುವ ಘಟನೆಗಳೂ ಎದುರಾಗಬಹುದು ಕೊಟ್ಟ ಮಾತು ತಪ್ಪಿಹೋಗುವ ಸಾಧ್ಯತೆಗಳಿದೆ ಅಪವಾದ ಕೇಳಿ ಬರುವ ಲಕ್ಷಣಗಳು ನಿಮ್ಮ ಪಾಲಿಗಿದೆ ವ್ಯವಹಾರದಲ್ಲಿ ಅಷ್ಟೇನು ಕೆಟ್ಟ ಫಲಗಳು ಕಡಿಮೆ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಮಧ್ಯಮ ಭೂ ಸಂಬಂಧಪಟ್ಟ ವ್ಯಾಜ್ಯಗಳು ನಡೆಯುವ ಸಾಧ್ಯತೆ ಇದೆ ಸಹೋದರರೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳನ್ನು ಮಾಡುವ ಅವಕಾಶಗಳು ಎದುರಾಗುತ್ತೆ ಕಾರಣ ಇಲ್ಲದೆ ಚಿಕ್ಕ ವಿಷಯವು ದೊಡ್ಡದಾಗಿ ವಿವಾದಕ್ಕೆ ಎದುರಾಗುವ ಲಕ್ಷಣಗಳು ಜಾಸ್ತಿಯಾಗಿದೆ ಅದರಿಂದ ಸಮಾಧಾನವೇ ಪ್ರಧಾನ ತಾವು ಮಾಡಬೇಕಾದ ಆರಾಧನೆ ನಾಗದೇವರ ಪ್ರಾರ್ಥನೆ ದುರ್ಗಾದೇವಿಯ ಆರಾಧನೆ ಪಂಚಾಕ್ಷರಿ ಮಂತ್ರಪಾರಾಯಣ ಮೀನರಾಶಿ ಈ ರಾಶಿಯವರು ದೂರ ಸ್ಥಳ ಪ್ರಯಾಣ ವಿದೇಶ ಪ್ರಯಾಣ ಮಾಡುವ ಕೆಲವು ಯೋಜನೆಗಳನ್ನು ನಿಮ್ಮ ಪಾಲಿಗೆ ಈ ದಿನ ನಿರ್ಧರಿಸಿಕೊಳ್ಳುವ ಕಾಲ ನಷ್ಟ ಯೋಗ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನದ ಯೋಗಗಳು ಮಾನಸಿಕವಾದ ಖಿನ್ನತೆಗಳು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಲುಗಳ ಸಮಸ್ಯೆಗಳು ನೋವುಂಟಾಗುವಿಕೆ ವೃದ್ಧಾಪ್ಯದವರಿಗೆ ಗಂಟು ಸವೆತಗಳ ಸಮಸ್ಯೆಗಳು ಮೀನರಾಶಿಯವರಿಗೆ ಈಗ ಮಿಶ್ರ ಫಲದಾಯಕವಾದ ದಿನ ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನೂ ಉತ್ತಮಪ್ರದವಲ್ಲ ತಾವು ಮಾಡಬೇಕಾದಂತಹ ಈ ದಿನದ ಆರಾಧನೆ ನಾಗದೇವರ ಪ್ರಾರ್ಥನೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಹಾಗೆಯೇ ಮನೆ ದೇವರ ಪ್ರಾರ್ಥನೆ ಪಕ್ಷಿಗಳಿಗೆ ದವಸ ಧಾನ್ಯಾದಿಗಳನ್ನು ಅರ್ಪಣೆ ಮಾಡುವಂಥ ಪ್ರಕ್ರಿಯೆ ಇದು ನಿಮ್ಮ ಪಾಲಿಗೆ ಶುಭಪ್ರದ ಇಲ್ಲಿಯವರೆಗೆ ಹನ್ನೆರಡು ರಾಶಿಯ ಫಲಾಫಲಗಳನ್ನು ತಾವು ಕೇಳಿದ್ದೀರಾ ಕೇಳಿದ ನಿಮಗೆಲ್ಲರಿಗೂ ಶುಭವಾಗಲಿ